ಫನ್ ಅಂಡ್ ಮಸ್ತಿ ವಿತ್ ಧರ್ಮೇಂದ್ರ ಕುಮಾರ್ ಅರೇನಹಳ್ಳಿ ಸರ್. ಸರ್, ಒಂದು ಚಿಕ್ಕ ಆಟ. ಈಗ ನೀವು ಇತಿಹಾಸದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿರೋದ್ರಿಂದ ಬಹುಶಃ ಈ ಎಲ್ಲಾ ಜಾಗಗಳ ಪರಿಚಯ ನಿಮಗಿರುತ್ತೆ, ಅಂಡ್ ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರ ಸಾಕಷ್ಟು. ನೀವು ಸರ್ ಒಂದೊಂದೇ ಫೋಟೋನ ತೋರಿಸ್ತಾ ಹೋಗ್ತೀನಿ ನಾನು, ಅದು ಯಾವ ಜಾಗ ಅದ್ರ ಬಗ್ಗೆ ಒಂದ್ ಸ್ವಲ್ಪ ನಮಗ್ ತಿಳಿಸ್ಕೊಟ್ರೆ. ಆಟ ಶುರು ಮಾಡೋಣ. ಓಕೆ, ಮೊದಲನೇ ಜಾಗ ಇದು ಚಿತ್ರದುರ್ಗದ ಮದ್ದು ಬೀಸುವ ಕಲ್ಲು. ಬಹಳ ಸೊಗಸಾದಂಥ ಮದ್ದು ಬೀಸುವ ಕಲ್ಲು ಚಿತ್ರದುರ್ಗದ್ದು. ಮದ್ದು ಹೇಗೆ ಬೀಸ್ತಾ ಇದ್ರು ಅಂತ ಅಲ್ಲಿ ನಾನು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಮದ್ದು ಹೇಗೆ ಬೀಸ್ತಾ ಇದ್ರು, ಮದ್ದು ಹಾಕಿ ಹೇಗೆ ಅರಿತಾ ಇದ್ರು, ಮಿಕ್ಕ ಮದ್ದನ್ನು ಏನು ಮಾಡ್ತಾ ಇದ್ರು, ಎಲ್ಲಿ ತುಂಬ್ತಾ ಇದ್ರು, ಗುಂಡುಗಳನ್ನು ಹೇಗೆ ತಯಾರಿಸ್ತಾ ಇದ್ರು ಅನ್ನೋದು ಭಾಳ ಸೊಗಸಾದಂಥದ್ದನ್ನು ಉಳಿಸ್ಕೊಂಡಿದ್ದೀವಿ ನಾವು. ಇಲ್ಲೊಂದೇ ಕಡೆ ಮದ್ದು ಬೀಸೋ ಕಲ್ಲು ಉಳಿಸ್ಕೊಂಡಿರೋದು ಕರ್ನಾಟಕದಾದ್ಯಂತ. ಓಕೆ, ಪ್ರತಿಯೊಬ್ಬರು ನೋಡಲೇಬೇಕಾದಂಥದ್ದು. ಇದು ಅಶೋಕ ಸಿದ್ದಾಪುರದ ಅಶೋಕನ ಶಾಸನ. ಅಶೋಕ ದಕ್ಷಿಣ ಭಾರತದಲ್ಲಿ ನಮ್ಮ ಉತ್ತರ ಕರ್ನಾಟಕದವರೆಗೂ ಬಂದು ತನ್ನ ಛಾಪನ್ನು ಒತ್ತಿದ್ದ. ಬಹಳ ಪ್ರಿಯವಾದಂಥ ಜಾಗ ಅಶೋಕನಿಗೆ, ಯಾಕೆಂದರೆ ತನ್ನ ಕೊನೆಯ ದಿನಗಳನ್ನು ಅವನು ಗುಲ್ಬರ್ಗ ಜಿಲ್ಲೆಯ ಸನ್ನತಿ ಗ್ರಾಮದಲ್ಲಿ ಕಳೀತಾನೆ ಅಶೋಕ ಅಲ್ಲೇ. ಆಮೇಲೆ ಅಶೋಕನ ಚಿತ್ರ ಇಡೀ ಜಗತ್ತಿನಲ್ಲಿರೋದು ನಮ್ಮ ಸನ್ನತಿಯಲ್ಲಿ ಮಾತ್ರ. ಅಶೋಕ ಹೇಗಿದ್ದ ಅಂತ ಚಿತ್ರಣ ಸಿಗೋದೇ ನಮ್ಮ ಸನ್ನತಿಯಲ್ಲಿ. ಹಾಗಾಗಿ ಅಶೋಕ ಸಿದ್ದಾಪುರ ತುಂಬ ಉತ್ತರ ಕರ್ನಾಟಕದಾದ್ಯಂತ ಅಶೋಕನ ಶಾಸನಗಳಿವೆ. ಅಲ್ಲಿ ಅಶೋಕ ಸಿದ್ದಾಪುರನ ಒಂದು ಉತ್ತರ ಕರ್ನಾಟಕಕ್ಕೆ ಅಶೋಕ ತುಂಬ ಪ್ರೀತಿಸ್ತಾ ಇದ್ದ ಅದನ್ನು ಅನ್ನೋದಕ್ಕೆ ಇದು ಸಾಕ್ಷಿ. ಅಶೋಕ ಸಿದ್ದಾಪುರ ಸರ್ ಬಾರ ಕಮಾನ್, ಬಿಜಾಪುರದ ಬಾರ ಕಮಾನ್. ಇದು ಬಾರ ಕಮಾನ್ ಅಂದರೆ 12 ಕಮಾನುಗಳ ಅಂಕಣ ಅಂತ ಹೇಳ್ಬೋದು, ಅಂಗನ್ ಅಂತ ಹೇಳ್ಬೋದು ಇದನ್ನು. ಇದು ಆದಿಲ್ ಶಾಹಿಗಳು ಬಿಜಾಪುರವನ್ನು ಆಳ್ತಿದ್ದಂಥ ಕಾಲದಲ್ಲಿ ಅವರ ರಿಚ್ನೆಸ್ಗೆ ಸಾಕ್ಷಿಯಾಗಿ ನಿಂತಿರತಕ್ಕಂಥ ಬಾರ ಕಮಾನ್. ಇದು ಅತ್ಯಂತ ಯುದ್ಧಗಳಿಗೂ ಸಾಕ್ಷಿಯಾದಂಥ ಬಿಜಾಪುರ. ಬಿಜಾಪುರಕ್ಕೂ ವಿಜಯನಗರಕ್ಕೂ ಸದಾ ಸರ್ವದಾ ಯುದ್ಧಗಳ ಸರ್ವಾಲೆಯೇ ನಡೆದು ಹೋಯಿತು. ಕೊನೆಯ ಲಾಸ್ಟ್ ಲಾಫ್ ಬಂದು ಆದಿಲ್ ಶಾಹಿಗಳದಾಯಿತು. ಸೊ ಬಾರ ಕಮಾನ್ ಅದಕ್ಕೆಲ್ಲ ಸಾಕ್ಷಿಯಾಗಿದೆ. ಆರ್ಕಿಟೆಕ್ಚರ್ಗೋಸ್ಕರ ಕಟ್ಟಿಸಿದ್ದೆ ಹೇಗೆ ಸರ್ ಅದೊಂದು? ಅಫ್ಕೋರ್ಸ್ ಎಲ್ಲಾನು, ಗೋಲ್ ಗುಂಬಸ್ ಇರ್ಬೋದು, ಬಾರ ಕಮಾನ್ ಇರ್ಬೋದು, ಎಲ್ಲ ಆರ್ಕಿಟೆಕ್ಚರಲ್ಲಿ ಬ್ಯೂಟಿಫುಲ್ ಸ್ಟ್ರಕ್ಚರ್ಗಳೇ. ರಾಯಲ್ಟಿಗೋಸ್ಕರ, ರಾಯಲ್ ಲೈಫ್ಗೋಸ್ಕರ ಕಟ್ಟಿಸ್ಕೊಂಡಿದ್ದೆ. ಹೌದು ಹೌದು ಹೌದು, ರಾಯಲ್ ಲೈಫ್ಗೋಸ್ಕರನೇ ಕಟ್ಟಿಸ್ಕೊಂಡಿದ್ದೀವಲ್ಲ. ಅವರ ಹಿರಿಮೆಯನ್ನು, ಪ್ರತಿಯೊಬ್ಬ ರಾಜನದು ಆಸೆ ಅದು, ತನ್ನ ಹಿರಿಮೆಯನ್ನು ಶಾಶ್ವತವಾಗಿ ಸೂರ್ಯಚಂದ್ರ ಇರೋವರೆಗೂ ಉಳ್ಕೋಬೇಕು ಅನ್ನೋದು ಪ್ರತಿಯೊಬ್ಬ ರಾಜನ ಆಸೆಯಾಗಿತ್ತು. ಹಾಗಾಗಿ ಈ ಜಗತ್ತಿನಲ್ಲಿ ಅತ್ಯಂತ ವಿಸ್ಮಯಕಾರಿ ಕಟ್ಟಡಗಳು ಬಂದಿರುವಂಥದ್ದು ಅದಕ್ಕೋಸ್ಕರ. ನೆಕ್ಸ್ಟ್ ಒನ್, ಇದು ನಮ್ಮ ಫೇಮಸ್ ಚಿತ್ರದುರ್ಗದ ಚಂದ್ರವಳ್ಳಿಯ ಗುಹೆಗಳು. ಈ ಗುಹೆಗಳು ಒಳಗಡೆ ಒಂದು 100 ಅಡಿನಾರು ಒಳಗಡೆ ಹೋಗ್ಬೋದೇನೋ, ಇಳಿದು ಒಳಗಡೆ ಹೋದ ತುಂಬ ರೋಮಾಂಚಕಾರಿಯಾದಂಥ ಅನುಭವ ಇದು. ಒಳಗಡೆ ಹೋದಾಗ ನಿಮಗೆ ಅಲ್ಲಿ ತುಂಬ ವಿಭಿನ್ನವಾದಂಥ ಅನುಭವ ಆಗುತ್ತೆ, ತುಂಬ ವಿಭಿನ್ನವಾದಂಥ ಅನುಭವ ನಿಮ್ದಾಗುತ್ತೆ. ಕಗ್ಗತ್ತಲು ಅಂದ್ರೇನು ಅನ್ನೋ ಅನುಭವ ನೋಡಬೇಕು ಅಂತಂದರೆ ಆ ಗುಹೆ ಒಳಗಿಳಿಬೇಕು. ಇಳಿದಾಗ ನಿಮಗೆ ಬಹಳ ರೋಮಾಂಚಕಾರಿ ಅನುಭವ ಆಗುತ್ತೆ, ಪ್ರತಿಯೊಬ್ಬರೂ ಅದನ್ನು ನೋಡಲೇಬೇಕು ಅದನ್ನು. ಸರ್, ನೀವು ಅದು ಹೋದಾಗ ಯಾವ ಥರ ಆಯಿತು ಸರ್ ನಿಮ್ಮ ಅನುಭವ? ಹೇಗಿರುತ್ತೆ ಅಂತಂದರೆ ಆ ಕಗ್ಗತ್ತಲಿನಲ್ಲಿ ಅವರು ಹೇಗೆ ಜೀವನವನ್ನು ಮಾಡ್ತಾಯಿದ್ರು ಅಂತ ಅಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಸಂಖ್ಯೆಗಳ ಮೂಲಕ ಅಲ್ಲಿ ಒಂದು ಪ್ರತಿ ಬಾಗಲು ಒಂದೊಂದು ಲಲಾಟದ ಮೇಲೆ, ಅಂದರೆ ಹೊಸಲಿನ ಮೇಲೆ, ಹಣೆ ಅಂತೀವಲ್ಲ ಅದನ್ನು, ಅದರ ಮೇಲೆ ಒಂದೊಂದು ಸಿಗ್ನೇಚರ್ ಇರುತ್ತೆ. ಒಂದು ಕಡೆ ಬಸವ, ಒಂದು ಕಡೆ ನಂದಿ, ಒಂದು ಕಡೆ ಗಣೇಶ, ಒಂದು ಕಡೆ ಕಮಲ, ಒಂದು ಕಡೆ ನಾಗ. ಸೊ ನಾನು ಯಾವ ಬಾಗಲಲ್ಲಿ ಗಣೇಶನ ಹತ್ರ ಇದ್ದೀನಿ ಅಂದರೆ ಇನ್ನು ಎಷ್ಟು ಎತ್ತರದಲ್ಲಿದ್ದಾನೆ, ನಾಗ ಅಂದರೆ ಎಷ್ಟು ಹತ್ತಿರದಲ್ಲಿದ್ದಾನೆ ಅಂತ ಸಂಖ್ಯೆಗಳ ಮೇಲೆ ಅವತ್ತು ಜೀವನ ಮಾಡ್ತಾಯಿದ್ರು. ಸೊ ಎಷ್ಟು ಬುದ್ಧಿವಂತಿಕೆಯನ್ನು ಜೀವನ ಮಾಡ್ತಾಯಿದ್ರು ಅನ್ನೋದಕ್ಕೂ ಈ ಗುಹೆ ಸಾಕ್ಷಿ ಆಗುತ್ತೆ. ಬಹುಶಃ ಇವಾಗ ನಾವು ಆ ಕಗ್ಗತ್ತಲಲ್ಲಿ ಹೋಗೋದಕ್ಕೆ ಭಯ ಪಡ್ತೀವೋ ಏನೋ. ಭಯ ಪಡ್ತೀವಿ, ಹೌದು ಹೌದು. ಇದು ನಮ್ಮ ನರಗುಂದದ ಬಂಡಾಯ. ಇದು ನಮ್ಮ ಸ್ವತಂತ್ರ ಭಾರತದ ಚಳುವಳಿ ನಾವೆಲ್ಲ ನೆನೆಸ್ಕೊಳ್ಳೇಬೇಕಾದಂಥ ಸ್ವತಂತ್ರ ಹೋರಾಟಗಾರರಲ್ಲಿ ಬಹಳ ಪ್ರಮುಖವಾದಂಥವ್ರು ನಮ್ಮ ನರಗುಂದದವರು. ಹಾಗಾಗಿ ಇವರಿಗೆಲ್ಲ ನಾವು ಸದಾ ಇವರನ್ನು ಪ್ರಾತಸ್ಮರಣೀಯ ಸ್ಥಳದಲ್ಲೇ ನಾನು ಸೇರಿಸ್ತಾ ಇರ್ತೀನಿ. ಅದರಲ್ಲಿ ನರಗುಂದದವರು ಒಬ್ಬರು. ಸೊ ಇವರೆಲ್ಲ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟು ಇವತ್ತು ನಮಗೆ ಸುಖ ಜೀವನವನ್ನು ಕೊಟ್ಟಿದ್ದಾರೆ. ಅವರೆಲ್ಲ ತಮ್ಮ ಪ್ರಾಣಗಳನ್ನು ತೆತ್ತರು ನಮ್ಮ ಸುಖ ಜೀವನಕ್ಕಾಗಿ. ಅವರು ತಮ್ಮ ಪ್ರಾಣಗಳನ್ನು, ತಮ್ಮ ಸಂಸಾರಗಳನ್ನು ಲೆಕ್ಕಿಸಿದ್ದಾರೆ. ಅವರನ್ನೆಲ್ಲ ಕಷ್ಟಕ್ಕೆ ದೂಡಿ, ಯಾಕೆಂದರೆ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ತೀರ್ಕೊಂಡಂದರೆ ಒಂದು ಸಂಸಾರ ಅನಾಥ ಆಯಿತು ಅಂತ. ಅವತ್ತು ಅವ್ರು ಕಾಂಪನ್ಸೇಷನ್ ಕೊಡೋಕ್ಕೂ ಯಾವನು ಇರಲಿಲ್ಲ. ಪಾಪ ಹೆಂಡತಿ ಮಕ್ಕಳ ಕತೆ ಏನಾಯಿತು, ಬದುಕಿದ್ರು, ಅವ್ರು ತೀರ್ಕೊಂಬಿಟ್ರು, ಅವ್ರು ಹೇಗೆ ಬೆಳೆದು ಬಂದರು, ಅದನ್ನೆಲ್ಲ ನೆನೆಸ್ಕೊಂಡಾಗ ಇವತ್ತು ನಾವು ಒಂದೊಂದು ತುತ್ತು ತಿನ್ನಬೇಕಾದ್ರೂ ಇವ್ರನ್ನೆಲ್ಲ ನೆನ್ಕೋಬೇಕಾಗುತ್ತೆ. ಸರ್, ಇದು ಬಹಳಷ್ಟು ಜನ ಟೂರಿಸ್ಟ್ ಇದರಲ್ಲಿ ತುಂಬ ಚೆನ್ನಾಗಿ ಗೊತ್ತಿರೋವಂಥದ್ದು ರಾಜಾ ಸೀಟ್, ನಮ್ಮ ರಾಜಾ ಸೀಟು. ಸೊ ಇದು ನಮ್ಮ ಲಿಂಗರಾಜೇಂದ್ರ ಲಿಂಗಪ್ಪಯ್ಯನವರಿಂದ ಹಿಡಿದು ನಾವು ನೆನೆಸ್ಕೋಬೇಕಾದಂಥ ಊರು ಈ ಮಡಿಕೇರಿ. ಭಾಳ ಸೊಗಸಾದಂಥ ಇತಿಹಾಸವನ್ನು ಹೊಂದಿರತಕ್ಕಂಥ ಊರು ಮಡಿಕೇರಿ. ಸ್ವತಂತ್ರ ಸಂಸ್ಥಾನ ಆಗಿದ್ದಂಥ ಮಡಿಕೇರಿ ಕೊನೆಯಲ್ಲಿ ಈ ಬ್ರಿಟಿಷರ ಕಬಂಧ ಬಾಹುಗಳಿಗೆ ಸಿಕ್ಕಿ ಪಾಪ ನಲುಗಿ ಹೋಯಿತು ಅನ್ನೋದನ್ನು ನಾವು ನೆನೆಸ್ಕೋಬೇಕು. ಸಾವಿರಾರು ಜನ ಪ್ರಾಣ ತೆತ್ತರು ಕೊಡಗಿನಲ್ಲಿ, ಕೊಡಗಿನ ಸ್ವತಂತ್ರ ಸಂಗ್ರಾಮದಲ್ಲಿ. ಅಮರ ಸುಳ್ಯ ದಂಗೆ 1834 to 1837 ನಡೆದಾಗ ತುಂಬ ಜನ ಪ್ರಾಣ ಬಿಟ್ಟರು. ಆಗ ಬ್ರಿಟಿಷರನ್ನು ಹೊಡೆದೋಡಿಸಿ ಕೊಡಗು ಪುತ್ತೂರು ಸುಳ್ಯವನ್ನು ಸಂಪಾಜೆಯನ್ನು 17 ದಿನಗಳ ಕಾಲ ಸ್ವತಂತ್ರವನ್ನಾಗಿ ಮಾಡಿದಂಥವ್ರು ಇದೇ ಕೊಡಗಿನ ಜನ. ಭಾಳ ಹೆಮ್ಮೆಯಿಂದ ಈ ಕೊಡಗಿನ ಇದಕ್ಕೆ ರಾಜಾ ಸೀಟ್ ಅಂತ ಯಾಕೆ ಹೆಸರು? ಯಾಕೆಂದರೆ ಅವತ್ತು ಪ್ರತಿಯೊಬ್ಬ ರಾಜ ಎಲ್ಲ ಕಡೆ ಇದೆ ಇದು.
ಎಲ್ಲ ಕಡೆ ಇದೆ. ಅದನ್ನು ಆಮೇಲೆ ಬ್ರಿಟಿಷರು ಕಂಟಿನ್ಯೂ ಮಾಡೋದ್ರಿಂದ ತುಂಬ ಪೀಕ್ ಆಗಿದ್ದಂಥ ಜಾಗದಲ್ಲಿ ಇವಾಗ ದೇವರಾಯನ ದುರ್ಗದಲ್ಲಿದೆ, ನಂದಿದುರ್ಗದಲ್ಲಿದೆ, ಚಾಮುಂಡಿ ಬೆಟ್ಟದಲ್ಲಿದೆ, ಎಲ್ಲ ಕಡೆಯೂ ಇದೆ. ಇದು ಇಂಥ ಪೀಕ್ ಪಾಯಿಂಟ್ಸಲ್ಲಿ ಅವರು ಇಟ್ಕೊಂಡು ಉದಕಮಂಡಲದಲ್ಲಿದೆ ಅಂದರೆ ಊಟಿನಲ್ಲಿ, ಕೊಡೈಕಾನಲ್, ನೀವು ಭಾರತಾದ್ಯಂತ ಇಂಥ ಸೀಟ್ಗಳನ್ನು ಕಾಣ್ಬೋದು. ಬ್ರಿಟಿಷರ್ಸ್ ತಮ್ಮ ವೈಭೋಗಕ್ಕಾಗಿ ಕಟ್ಟಿಕೊಂಡಂಥ ಜಾಗಗಳಿವೆಲ್ಲ, ತಮ್ಮ ವಿಹಂಗಮ ನೋಟುಗಳಿಂದ ಅವರು ಭಾರತವನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು, ನಾವು ಮಾಡೋಕ್ಕಾಗಲಿಲ್ಲ ಅಷ್ಟೆ. ಇವತ್ತಿಗೂ ಬಹುಶಃ ಫಾರಿನರ್ಸ್ ಎಂಜಾಯ್ ಮಾಡ್ತಾರೆ ಸರ್ ಇಲ್ಲಿ ನಮ್ಮ ಊರುಗಳಿಗೆ ಬಂದರೆ. ಇದು ಶಿವಪ್ಪನಾಯಕರ ಅರಮನೆ ಭಾಳ ವಿಶೇಷ. ಇದು ಕರ್ನಾಟಕದಲ್ಲಿ ಉಳ್ಕೊಂಡಿರತಕ್ಕಂಥ, ಕರ್ನಾಟಕದಲ್ಲಿ ಇರೋ ಮೂರೇ ಮೂರು ಮರದ ಅರಮನೆಗಳಲ್ಲಿ ಉಳ್ಕೊಂಡಿರತಕ್ಕಂಥ ಎರಡೇ ಅರಮನೆಗಳಲ್ಲಿ ಶಿವಪ್ಪನಾಯಕರ ಅರಮನೆ ಒಂದು. ಸಂಪೂರ್ಣ ಮರದಿಂದ ಮಾಡಿದಂಥ ಅರಮನೆ. ಕೆಳದಿ ಸಂಸ್ಥಾನದ ನಾಯಕರಾದಂಥ ಅರಸರಾದಂಥ ಶಿವಪ್ಪನಾಯಕರು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸಿದರು. ಪೋರ್ಚುಗೀಸರಿಗೆ ಸೋಲಿನ ರುಚಿ ತೋರಿಸಿ ಕೊನೆಗೆ ಅವ್ರ ಜೊತೆನೇ ವ್ಯಾಪಾರ ಅಭಿವೃದ್ಧಿ ಮಾಡಿ ಸಂಪತ್ತನ್ನು ಹೆಚ್ಚಿಸಿದಂಥ ಪುಣ್ಯಾತ್ಮ ಶಿವಪ್ಪನಾಯಕರು. ನಮ್ಮೂರದೇ ಲಾಲ್ಬಾಗಿನ ಬಂಡಿಯೂ ಅಷ್ಟೇ ಪ್ರಖ್ಯಾತ, ಲಾಲ್ಬಾಗಿನ ಕಾವಲು ಗೋಪುರನೂ ಅಷ್ಟೇ ಪ್ರಖ್ಯಾತ. ಕೆಂಪೇಗೌಡರು ಕಟ್ಟಿದಂಥ ಕಾವಲು ಗೋಪುರಗಳಲ್ಲಿ ಈ ಲಾಲ್ಬಾಗ್ ಸಹ ಒಂದು. ಅಂದರೆ ಇದು ಕಾವಲು ಗೋಪುರ ಅಂತಂದರೆ ಯಾರಾದರೂ ಅಟ್ಯಾಕ್ ಮಾಡ್ತಿದ್ದಾರಾ ಅಂತ? ಕಾವಲು ಗೋಪುರಗಳನ್ನು ಕೆಂಪೇಗೌಡರು ಮೂರು ಕಡೆ ಕಟ್ತಾ ಇದ್ರು. ಒಂದು ಮುಖ್ಯವಾದ ರಸ್ತೆಗಳಲ್ಲಿ, ಇನ್ನೊಂದು ಕೆರೆಯ ಪಕ್ಕದಲ್ಲಿ, ಇನ್ನೊಂದು ದೇವಸ್ಥಾನಗಳ ಪಕ್ಕದಲ್ಲಿ. ಇಲ್ಲಿ ಪಕ್ಕದಲ್ಲಿ ಕೆರೆ ಇದೆ, ಅದು ಪಟಾಲಮ್ಮನ ಕೆರೆ ಅಂತ. ಈಗ ಆ್ಯಕ್ಚುಲಿ ಅದು ಪಟಾಲಮ್ಮನ ದೇವಸ್ಥಾನ ಹೊರಗಡೆ ಹೊರಟೋಗಿದೆ, ಲಾಲ್ಬಾಗಕ್ಕೆ ಬರೀ ಕೆರೆ ಮಾತ್ರ ಹೋಗ್ಕೊಂಬಿಟ್ಟಿದೆ. ಆವಾಗ ಜಯನಗರ ಅಷ್ಟು ಬ್ಲಾಕ್ ಎಲ್ಲ ಸೇರಿ ಒಂದು ಕೆರೆ ಇತ್ತು ಪಟಾಲಮ್ಮನ ಕೆರೆ, ಈಗ ಅದೆಲ್ಲ ಹೋಯಿತು. ಸೊ ಆ ಕೆರೆ ಪಕ್ಕದಲ್ಲಿ ಕಟ್ಟಿದಂಥ ಕಾವಲು ಗೋಪುರ ಇದು. ಓಕೆ, ಸೊ ಇದೇನು ಉದ್ದೇಶಕ್ಕೆ ಕಟ್ಟಿದ್ದು ಸರಿ? ಕಾವಲು ಗೋಪುರಗಳು ಕಾವಲು ಕಾಯೋದಕ್ಕೆ, ಎಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೋ ಅಲ್ಲಿ ಕಾವಲುಗಾರ ಇರ್ತಾ ಇದ್ದ ಕೆಂಪೇಗೌಡರ ಕಾಲದಲ್ಲಿ. ದೇವಸ್ಥಾನದಲ್ಲಿ ಜನಸಂದಣಿ ಜಾಸ್ತಿ ಇತ್ತು, ಮುಖ್ಯ ರಸ್ತೆಗಳಲ್ಲಿ ಜನಸಂದಣಿ ಜಾಸ್ತಿ ಇರ್ತಾ ಇತ್ತು, ಕೆರೆಗಳ ಪಕ್ಕದಲ್ಲಿ ಜನಸಂದಣಿ ಜಾಸ್ತಿ ಇತ್ತು. ಈ ಕಾವಲುಗಾರರು ಕಾವಲು ಭಟರಾಗಿಯೂ ಸ್ಪೈಗಳಾಗಿಯೂ ಕೆಲಸ ಮಾಡ್ತಾ ಇದ್ರು. ಏನು ನಡೀತಾ ಇದೆ, ವಾಟ್ಸ್ ಗೋಯಿಂಗ್ ಆನ್ ಇನ್ ದ ಸಿಟಿ ಅಂತ ನೋಡಿ. ಇದು ಉಳ್ಕೊಂಡಿರತಕ್ಕಂಥ ಎರಡನೇ ಅರಮನೆಯಲ್ಲಿ ಎರಡನೇ ಅರಮನೆ ಟಿಪ್ಪು ಸುಲ್ತಾನನ ಬೇಸಿಗೆ ಅರಮನೆ ಬೆಂಗಳೂರಿನಲ್ಲಿ ಇರುವಂಥದ್ದು. 1791 1790 ಥರ್ಡ್ ಆಂಗ್ಲೋ ಮೈಸೂರು ವಾರ್ನಲ್ಲೇ ಇದು ಟಿಪ್ಪು ಸೋಲ್ತಾನೆ ಇದನ್ನು. ಆವಾಗ ಲಾರ್ಡ್ ಕಾರ್ನ್ವಾಲಿಸ್ ವಹಿಸ್ಕೋತಾರೆ, ವಹಿಸ್ಕೊಂಡ್ಮೇಲೆ ಆಮೇಲೆ 2 ವರ್ಷ ಆದಮೇಲೆ ಅವರನ್ನು ಬಿಟ್ಬಿಡ್ತಾರೆ. ಆಮೇಲೆ ಇದು 1799 ಆದಮೇಲೆ ಮೈಸೂರಿಗೆ ಬರುತ್ತೆ, ಅಠಾರ ಕಚೇರಿ ಆಗಿರುತ್ತೆ, ಫಸ್ಟ್ ಹೈಕೋರ್ಟ್ ನಡೀತಾ ಇರುತ್ತೆ, ಇಲ್ಲಿ ಗೌರ್ಮೆಂಟ್ ಆಫೀಸ್ ನಡೀತಾ ಇರುತ್ತೆ ಆಮೇಲೆ ಇಲ್ಲಿ. ಸೊ ಇದೆಲ್ಲ ಆದಮೇಲೆ ಈಗ ಇತಿಹಾಸದ ಭಾಗವಾಗಿ ಉಳ್ಕೊಂಡಿದ್ದು. ಇದು ನಮ್ಮ ಏಕಶಿಲಾ ನಂದಿ, ಇದು ನಮ್ಮ ದೊಡ್ಡದೇವರಾಜ ಒಡೆಯರ್ ಕಟ್ಟಿಸಿದಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಹತ್ತಬೇಕಾದ್ರೆ ನೀವು ಇವರು ನೆನ್ಕೋಬೇಕು, ದೊಡ್ಡದೇವರಾಜ ಒಡೆಯರು, ಮೈಸೂರಿನ ಮಹಾರಾಜರಾದಂಥ ದೊಡ್ಡದೇವರಾಜ ಒಡೆಯರು ಚಾಮುಂಡಿ ಬೆಟ್ಟಕ್ಕೆ 1000 ಮೆಟ್ಟಲನ್ನು ಮತ್ತು ಏಕಶಿಲಾ ನಂದಿಯನ್ನು ಕಟ್ಟಿಸಿದಂಥ ಪುಣ್ಯಾತ್ಮ. ಅವೆರಡೂ ಒಂದೇ ಸಲ ಆಗಿದ್ದು. ಬೆಟ್ಟಕ್ಕೊಂದು 4-5 ಕಡೆಯಿಂದ ಮೆಟ್ಲಿದೆ. ಈಗ ನಾವು ಒಂದು ಕಡೆಯಿಂದ ಹತ್ತಿವಲ್ಲ ಅದೆಲ್ಲ ಅದು ಹಿಂದ್ಗಡೆಯಿಂದನೂ ಮೆಟ್ಲಿದೆ, ಈ ಕಡೆ ಉತ್ನಳ್ಳಿ ಮಾರಮ್ಮನ ಕಡೆಯಿಂದನೂ ಮೆಟ್ಲಿದೆ, ಅವೆಲ್ಲ ಮುಚ್ಚೋಗಿದೆ ಈಗ ಕಾಡಲ್ಲಿ. ಇದೊಂದು ಮಾತ್ರ ಉಳಿಸ್ಕೊಂಡಿದ್ದೀವಿ. ಇದು ತುಂಬ ಚೆನ್ನಾಗಿ ಕಟ್ಟಿದ್ರು ಇವರು ಆವಾಗೆಲ್ಲ. ಆವಾಗ ಅಲ್ಲಿನ ಲೋಕಲ್ ಪರ್ಪಸ್ಗೆ ಆ ಮೆಟ್ಲುಗಳು ಕಟ್ಕೊಂಡಿದ್ರು. ಇವರು ಇದನ್ನೊಂದು ವ್ಯವಸ್ಥಿತವಾಗಿ ಕಟ್ಟಿದ್ರು ದೊಡ್ಡದೇವರಾಜ ಒಡೆಯರು, ಆವಾಗಲೇ ನಂದಿನ ಸ್ಥಾಪನೆ ಮಾಡಿದ್ರು. ಓಕೆ ಸರ್, ಫನ್ ಆ್ಯಂಡ್ ಮಸ್ತಿ ಯಾವಾಗ್ಲೂ ಗೆಸ್ಟ್ಗಳಿಗೆ ಆಟ ಆಡಿಸುವಂಥದ್ದು, ಅವ್ರಿಗೆ ಒಂದು ಫನ್ ಆಗಿರಬೇಕು ಅಂತ ನಾವು ಆಡಿಸ್ತೀವಿ. ಆದರೆ ಇವತ್ತು ನಾವು ತಿಳ್ಕೊಳ್ಳೋದಕ್ಕೋಸ್ಕರ ಈ ಒಂದು ಚಿಕ್ಕ ಸೆಗ್ಮೆಂಟ್ ಮಾಡಿದ್ವಿ ನಾವು. ಆ್ಯಂಡ್ ತುಂಬ ಸೊಗಸಾಗಿ ಎಲ್ಲ ಜಾಗಗಳ ಬಗ್ಗೆ ತಿಳಿಸ್ಕೊಟ್ರಿ ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದು ನಿಮಗೋಸ್ಕರ ಚಿಕ್ಕ ಕಾಣಿಕೆ. ಥ್ಯಾಂಕ್ ಯು.